ಹೆಸರೇನಪ್ಪ ನಿಮ್ದು? ಸುರೇಶ್. ಏನಾ ಬೇಕಪ್ಪ? ಸ್ವಂತ? ಏನಕ್ಕೆ ಮನೆ ಬಿಟ್ರು ಅವರು? ಹೌದು, ಅವರು ಸಾಯ್ಬೇಕು ಅಂತ ಡಿಸೈಡ್ ಮಾಡಿ ಬಂದೆ ಅಂದ್ರು. ಅಲ್ಲಿಂದ ಮಲ್ಲೇಶ್ವರಂ ಯಾಕೆ ಬಂದ್ರು ಇವರು? ತಿಂಗಳು ಇವ್ರ ಮನೆಗೆ ಹೋಗ್ಬಿಟ್ಟಿದ್ರು ಮಾಗಡಿ ರೋಡ್ಗೆ ನಡ್ಕೊಂಡು. ಅವ್ರು ಸ್ವಲ್ಪ ಮನಗಾನ ಕಮ್ಮಿ ಸರ್, ಅವ್ರ ಅಪ್ಪ ಹತ್ರ ಮಾತಾಡಿ. ತಪ್ಪಲ್ವಮ್ಮ? ಅವ್ರ ಅಪ್ಪ ಹತ್ರ ಒಂದ್ಸಲ ಮಾತಾಡಿ. ತಪ್ಪಲ್ವಮ್ಮ? ಈಗ ಅಲ್ಲಿ ಸ್ಟೇಷನ್ ಬಂದ್ಬಿಟ್ಟು ಅವ್ರ ಬಾತ್ರೂಮ್ಗೆ ಹೋಗ್ಬಿಟ್ಟು ಕರ್ಕೊಂಬರಕ್ಕೆ ಒಂದು ಗಂಟೆ ಆಯ್ತು. ಅವರು ನೋಡಿ, ಅವ್ರು ಹುಡುಕ್ಬೇಕು, ಮನೆಗೆ ನೆಮ್ಮದಿಯಾಗಿ ಇರಬೇಕಲ್ಲಮ್ಮ. ಈ ಥರ ಮಾಡಿದರೆ ಅಲ್ಲ ನೋಡಿ, ಕಲ್ಲಲ್ಲಿ ಹೊಡೆದ್ರು, ಎಲ್ಲ ಹೊಡಿತಾರೆ, ನಮ್ಮ ಜನ ಸರಿ ಇಲ್ಲಮ್ಮ. ಹೆಚ್ಚು ಕಡಿಮೆ ಆಗಿದ್ರೆ ಆ ಮಕ್ಳು ಯಾರು ನೋಡ್ಕೆ ಅಂತ ಹೇಳಿ ನೋಡೋಣ. ಇರಲಿ ನೋಡು, ಅಯ್ಯ ಪೊಲೀಸ್ನವ್ರು ಸಿಕ್ಕಿರ್ತಾನೆ ಮಾಡಿ, ಅದು ಪ್ರೆಷರ್ ಹಾಕಿದ್ರೆ ಏನು ಮಾಡ್ತಾರೆ ಹೇಳಿ? ಈಗ ನಾನು ವಿಡಿಯೋ ಮಾಡಲಿಲ್ಲ ಅಂದರೆ ನೀವಿನ್ನು ಹುಡುಕ್ತಾನೆ ಇರಬೇಕಾಗಿತ್ತು. ಈಗ ಬಂದು ಇಲ್ಲಿ ಬಂದು ಒಳಗಿದ್ದಾರ ಬಂದು ಚೆಕ್ ಮಾಡ್ಬೇಕಂದ್ರೆ ಅವ್ರು ಏನು ಮಾಡ್ತಾರೆ? ಅಲ್ಲ ಅದು ನೀವು ಕೋಟಿ ಕೊಡ್ರೆ ಬಿಡಲ್ಲ ಬಿಡು. ಆಯ್ತಾ ಪಾಪ, ಪೊಲೀಸ್ನವ್ರು ಏನು ಮಾಡ್ತಾರೆ? ಈ ಥರ ತಂದು ಯಾರಾದರೂ ಇಟ್ಕೊಂಡಿದ್ರೆ ಅವ್ರು ಏನು ಮಾಡೋಕ್ಕಾಗಲ್ಲ. ನೋಡಿ, ಒಬ್ಬ ಎ ಎಸ್ ಐ ಅವರೇ ಬಂದಿದ್ದಾರೆ ನಿಮ್ಮ ಜೊತೆಗೆ. ಇದಕ್ಕಿಂತ ಇನ್ನೇನು ಹೆಲ್ಪ್ ಮಾಡ್ತಾರೆ ನಿಮಗೆ? ಅಣ್ಣ ನೀವು ನಾನೇ ಕಳಿಸಿದ್ದು. ನೀವೊಂದು ಫೋಟೋ ಮತ್ತು ನೀವು ಕರ್ಕೋ, ನೀವು ಅವ್ರಿಗೆ ಎಣ್ಣವ್ರು ಮಾಡೋಣ. ನಿಮ್ಮ ಫೋಟೋ ಬೇಡಣ, ನಿಮ್ಮ ಫೋನ್ ಕೊಡಿ. ಅಲ್ಲಲ್ಲ, ಅವ್ರು ನೀವು ಹ್ಯಾಂಡ್ ಓವರ್ ಮಾಡ್ತಾರದಣ್ಣ. ಇಲ್ಲ ಈಗ ಅಲ್ಲಿ ತಗೊಂತೀರಿ ನೀವು? ಇಲ್ಲ ಇಲ್ಲ, ನಾನು ಫೋಟೋ ತಗೊಂಡಿದ್ದೀನಿ. ನೀವು ಜೊತೆ ಬೇಡವಾ? ಓಕೆ ಓಕೆ ಅಮ್ಮ, ಹೋಗ್ತೀಯಮ್ಮ, ಹೋಗ ಬಾ. ನೀವು ಮತ್ತೆ ಬರಬಾರ್ದು, ಮನೆಯಿಂದ ಹೊರ ಬರಬಾರ್ದು. ಕಾಸಿತ್ತಾ? ಎಷ್ಟಿತ್ತು? ಒಬ್ಬೋ ಆಯ್ತು ನೋ ತಗ. ಹೌದಾ? ಓಕೆ ಓಕೆ. ಏಯ್ ಅವ್ರ ಬ್ಯಾಗ್ ಎಲ್ಲ ಕೊಡಿ. ಹಾಂ ಸ್ವಲ್ಪ ಸೇರಿಸ್ಬಿಟ್ಟು ಸೇರಿಸ್ಬಿಟ್ಟು ನಿಮ್ಗೆ ಫೋನ್ ಮಾಡಿ.